ಅವರು ಪವರ್ ಸ್ಟಾರ್ ಆಗಿದ್ರು, ಅವರು ಈಗ ಕರ್ನಾಟಕ ರತ್ನ ಆಗಿದ್ದಾರೆ, ಅವರು ಯುವ ರತ್ನ ಆಗಿದ್ರು. ಪುನೀತ್ ಅವರು ನಮ್ಮ ನಡುವೆ ಇಲ್ಲ ಈಗ. ಸೊ ನಾವು ಕಂತು ರಾಟ ಮಾಡಬೇಕು, ನಾವು ದಾರಿಗೆ ಬಂದು ಇಡಬೇಕು, ನಾವು ಬೇರೆ ಏನಾದರೂ ಮಾಡಬೇಕು, ಆ ಭಾವನೆ ಬಂದಿಲ್ಲ. ಅವತ್ತು ದುಃಖ ಆಗಿತ್ತು, ಅವತ್ತು ನೋವು ಏನಿದೆ ಅದು ಪಾಸಿಟಿವ್ ಆಗಿ ಚೆನ್ನಾಗಿ ಮಾಡಿದ್ರು. ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಟ್ರಿಪಲ್ ಸ್ಟಾರ್ ಕೂಡ ಪವರ್ ಸ್ಟಾರ್ಗೆ ಒಂದು ಗಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಒಂದು ಒಳ್ಳೆಯ ನೋಡಿ, ಯಾರಿಗೂ ಗುರುತಿಸಿದರೆ ಅವರು ಪವರ್ ಸ್ಟಾರ್ ಆಗಿದ್ದರು, ಅವರೀಗ ಕರ್ನಾಟಕ ರತ್ನ ಆಗಿದ್ದಾರೆ, ಅವರು ಯುವರತ್ನ ಆಗಿದ್ದರು, ಇನ್ನೂ ಯುವರತ್ನ ಇದ್ದಾರೆ. ಅವರಿಗೆ ಈಗ ನಮ್ಮ ಪೊಲೀಸ್ ಇಲಾಖೆ ಅದು ಬಹಳ ಪೊಲೀಸ್ ಇಲಾಖೆ ಯಾಕೆ ಅವರು ಮಾಡ್ತಾ ಇದ್ದಾರೆ, ನಾವು ರವಿಕಾಂತ ಕೂಡ ಅವರು ಹೇಳಿದರು ಈ 31ನೇ ತಾರೀಕಿನ ತಾರೀಕನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ನಾವು ಮತ್ತೆ ನಾವು ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಮಾಧಿಗೆ ಹೋಗಿ ನಮ್ಮನ್ನೆಲ್ಲ ಸಲ್ಲಿಸಬೇಕು, ಅದೆಲ್ಲ ಕಾರ್ಯಕ್ರಮ ನಡೆಯುತ್ತೆ. ಆದರೆ ನಮ್ಮೆಲ್ಲ ಹೃದಯದ ಒಂದು ವಿಧಿಯನ್ನು ನಾವು ಹೇಳಬಹುದು. ಒಂದು ಅವಾಗ ಏನು ಅವತ್ತು ಪ್ಲ್ಯಾನ್ ಇದ್ದರೆ ನಮಗೆ ಎಲ್ಲರಿಗೂ ಅದು ಗೊತ್ತಾಗೋದಿಲ್ಲ. ಆ ನಂತರ ನಾವು ಎಲ್ಲರೂ ಸಂತೆ ನಾವು ಮಾಡ್ತಾ ಇದ್ದೀವಿ. ಸೊ ಒಂದು ದಿವಸ ನಮ್ಮ ಪರಮೇಶ್ವರ ಸಚಿವರು ಹೇಳಿದರು, ನಾವು ಈಗ 2 ಡಿಸೆಂಬರಿಂದ ಒಂದು 10 ದಿವಸ ಆಲ್ ಇಂಡಿಯಾ ಹಾಕಿ ಪುಲಿಸ್ ಚಾಂಪಿಯನ್ಶಿಪ್ ನಾವು ಆಯೋಜನೆ ಇವತ್ತು ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಿ ಅವರು ಬರಬೇಕು. ನಾವು ಅವ್ರಿಗೆ ಕೇಳ್ಕೊಂಡಿದ್ದೀವಿ. 28ನೇ ತಾರೀಕು 7:30 ನಮ್ಮ ಪರಮೇಶ್ವರ್ ಅವರು ಹೋಗಿ ಮಾತಾಡಿದ್ದಾರೆ. 29ನೇ ತಾರೀಕು ಬರ್ತೀವಿ. 24 ತಾಸು ಮುಂದೆ ಅದು ನಮಗೆ ನಮ್ಮ ಇಲಾಖೆ ಮೇಲೆ, ನಮ್ಮ KSRP ಮೇಲೆ, ನಮ್ಮ ಪೊಲೀಸ್ ಇಲಾಖೆ ಒಂದು ಋಣ ಅವರು ಒಪ್ಪಿಗೆ ಕೊಟ್ಟಿದ್ದರು. ಹೌದು, ನಾನು ಬರ್ತೀನಿ. ಅದು ನೀವು ಹೇಳಿ, ಯಾವ ನಾವು ಇನಾಗ್ರಲ್ಗೆ ಬರಬೇಕು ಅಥವಾ ಕನ್ಕ್ಲೂಡಿಂಗ್ ಸೆರೆಮನಿಗೆ ಬರಬೇಕು ನೀವು ನಮಗೆ ಹೇಳಿ. ಅವರಿಗೆ ನಾವು ಅವರು ಒಂದು ಮಾತಕ್ಕೆ ಅವರು ಒಪ್ಪಿಗೆ ಕೊಟ್ಟರು, ಇಲ್ಲ ನಾನು ಬರ್ತೀನಿ. ಪೊಲೀಸ್ ಇಲಾಖೆ ಬಗ್ಗೆ ಅವರಿಷ್ಟು ಹೆಮ್ಮೆ, ಇಷ್ಟು ಪ್ರೀತಿ. ಮತ್ತು ಒಂದು ಸತಿ ಅವರು ಸಂಚಾರಿ ರಾಜಧಾನಿಗೂ ಆಗಿದ್ದರು. ಸೊ ಅದಕ್ಕಾಗಿ ಪುನೀತ್ ಅವ್ರ ಜೊತೆಗೆ ಈಗ ಮತ್ತೆ ನಾವು ರವಿಕಾಂತ ಕೂಡ ಅವರು ಹೇಳ್ತಾ ಇದ್ದೀವಿ. ಈ ಸರ್ತಿ ನಾನು ಈ ನಗರದಲ್ಲಿ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡುವಾಗ ಸಮ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ದು ಯಾವಾಗ ಅವರು ಪ್ರತಿಷ್ಠಾನ ಅವರು ಆ ಟೈಮಲ್ಲಿ 2006 ಜಯಂತಿಯಲ್ಲಿ ಮತ್ತು ಸಮ್ಮಾನ ವಿಷ್ಣುವರ್ಧನ್ ಅವರು, ಸಮ್ಮಾನ ಅಂಬರೀಷ್ ಅವರು, ಮತ್ತು ಇದು ನಾನು 4 ಸರ್ತಿ ನಾನು ಪುನೀತ್ ಅವ್ರದ್ದೆಲ್ಲ ನೋಡಿದ್ದೆ. ಆದರೆ ಈ ವರ್ಷ ಈ ಸರ್ತಿ ಈ ಜನರದ್ದು ರೆಸ್ಪಾನ್ಸ್ ಅನ್ನಿತ್ತು ಅದೊಂದು ಬೇರೆ. ಇಷ್ಟು ಜನಸಾಗರ ಬೇರೆ ಕಾರಣಕ್ಕೆ ಯಾರೂ ನೋಡಿಲ್ಲ. ಆದರೆ ಕನ್ನಡನಾಡಿ ಜನರು ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಕೊಟ್ಟಿದ್ದರು. ಇದು ಅಲ್ಲಿ ಅವಶ್ಯಕತೆ ನಾನು ಅವಶ್ಯಕ ನಾನು ಬಹಳ ಕನ್ನಡನಾಡಿನ ಸಮಾಜ ಜನರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅವತ್ತು ದುಃಖ ಆಗಿತ್ತು, ಅವತ್ತು ನೋವು ಏನಿದೆ ಅದು ಪಾಸಿಟಿವ್ ಆಗಿ ಚೆನ್ನಾಗಿ ಮಾಡಿದ್ರು. ಅದು ವ್ಯಾಲೆಂಟ್ ಆಗಿಲ್ಲ ಅಂದ್ರೆ ನಮ್ಮ ಪುನೀತ್ ಅವರು ನಮ್ಮ ನಡುವೆ ಇಲ್ಲ ಈಗ. ಸೊ ನಾವು ಕಂತು ರಾಟ ಮಾಡಬೇಕು, ನಾವು ಗಾಡಿಗೆ ಬೆಂಕಿ ಇಡಬೇಕು, ನಾವು ಬೇರೆ ಏನಾದರೂ ಮಾಡಬೇಕು, ಆ ಭಾವನೆ ಬಂದಿಲ್ಲ. ಈ ಸತಿ ಏನಾಯಿತು, ಇಲ್ಲ ನಾವು ದೇಹದಾನ ಮಾಡಬೇಕು, ನಾವು ಕಣ್ಣುದಾನ ಮಾಡಬೇಕು, ನಾವು ರಕ್ತದಾನ ಮಾಡಬೇಕು, ನಾವು ಅನ್ನದಾನ ಮಾಡಬೇಕು. ಈ ರೀತಿ ಭಾವನೆ ಯುವಕರಿಗೆ, ಯುವತಿಯರಿಗೆ, ಜನರಿಗೆ ನಮ್ಮ ಪ್ರಕಾರ ಮೊಟ್ಟ ಮೊದಲ ಸತಿ ನಾವು ನೋಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಜನರಿಗೆ ಅವರು ತಮ್ಮ ಆ ರೀತಿ ನಂತರ ಕೂಡ ಅವರು ಯುವತಿಯನ್ನು ನಮ್ಮ ಪ್ರಕಾರ ಪ್ರಚೋದನೆ ಉತ್ತೇಜನವನ್ನು ಅವರು ಕೊಟ್ಟಿದ್ದಾರೆ ಜನರಿಗೆ. ಅದು ನಮ್ಮ ಪ್ರಕಾರ ಒಂದು ಹೊಸ ಬೆಳವಣಿಗೆ ಮತ್ತು ಇದೇ ಬೆಳವಣಿಗೆ ಮುನ್ನೋಡಿಸಿಕೊಂಡು ಹೋಗಬೇಕು. ನಮ್ಮ ಕನ್ನಡ ನಾಡಿಗೆ ಒಳ್ಳೆಯಾಗಲಿ. ನಮ್ಮ ರವಿಕಾಂತಗೌಡ ಹೇಳಿದ್ದು 50 ವರ್ಷದಿಂದ ಅದು ಗೋಪಾಲ ಚಲ್ಲಿ ಆಗಲಿ ಅಥವಾ ಕನ್ನಡ ನಾಡಿಗೆ ಯಾವ ಹೋರಾಟ ಆಗಲಿ, ಸಮ್ಮಾನ್ಯ ರಾಜ್ಕುಮಾರ್ ಮತ್ತು ಅವರದ್ದು ಮನೆಯವರು ಅವರಿಗೆ ಕುಟುಂಬದವರು ಅದು ಬಹಳ ಸಕ್ರಿಯವಾಗಿ ಮುಂದಾಲತ್ತು ವಹಿಸಿಕೊಂಡು ಅವರು ನಾವು ತಮ್ಮ ಕನ್ನಡದಿಂದ ಅಸ್ತಿತ್ವವಿದೆ, ಕನ್ನಡ ಭಾಷೆದಿಂದ ಅಸ್ತಿತ್ವದಲ್ಲಿದೆ, ಅದು ನಮ್ಮ ಪ್ರಕಾರ ಕಾಪಾಡಲಿಕ್ಕೆ ಅಕ್ಷಿಂದವನ್ನು ಇದಕ್ಕೆ ಅವರು ನಮ್ಮ ಪ್ರಕಾರ ಕಾರ್ಯಭೂತಾಗಿದ್ದಾರೆ. ನಾನು ಕೊನೆಯದಾಗಿ ಅಷ್ಟೇ ಪುನೀತ್ ಸಲುವಾಗಿ ಒಂದು ಲೈನ್ ನಾನು ಅವರು ಇಲ್ಲ ಹಾಡಿದ್ರೆ ನಾವು ಕನ್ನಡರು ಇಲ್ಲ, ನಾನು ಟ್ರೈ ಮಾಡ್ತೀನಿ ಅವರು ಬೊಂಬೆ ಹೇಳಿದಂತೆ ಒಂದು ಲೈನ್ ನಾನು ಹಾಡಿ ಬೊಂಬೆ ಹೇಳ್ತಿ ಮತ್ತೆ ಹೇಳ್ತಿ ನಿನ್ನೆ ರಾಜಕುಮಾರ ಬೊಂಬೆ ಹೇಳ್ತಿ ಮತ್ತೆ ಹೇಳ್ತಿ ನಿನ್ನೆ ರಾಜಕುಮಾರ. ಥ್ಯಾಂಕ್ ಯು ದೇವರ್ ನಮ್ಮ ಕನ್ನಡ ಎಲ್ಲರೊಂದಿಗೆ ಒಳ್ಳೆ ಮಾಡಲಿ. ಮತ್ತು ಈ ಸಾಕಿ ಮೂಲಕ ನಾವು ನಮ್ಮ ಹೃದಯದಲ್ಲಿ ಕೂಡ ಅವರು ಯಾವಾಗಲೂ ಇಲ್ಲಿ ಅವ್ರ ಫಿಟ್ನೆಸ್ ಏನಿದೆ
ಮತ್ತು ಸೈಕ್ಲಿಂಗ್ ಬಗ್ಗೆ ಅವರಿಗೆ ಕಾಳಜಿ ಇತ್ತು, ಸೈಕ್ಲಿಂಗ್ ಬಗ್ಗೆ ಪ್ರೀತಿ ಇತ್ತು. ಅದು ನಾವು ಆ ಒಂದು ಸೈಕ್ಲಿಂಗ್ ಗಾಥಾ ಮೂಲಕ ನಾವು ಅದು ಜನರಿಗೆ ತಲುಪಿಸಿದ್ದು ನಾವು ಪಟ್ಟಿದ್ದೀವಿ. ಮತ್ತು ಡಾಕ್ಟರ್ ಸುನಾ ಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದವನ್ನು ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ಭಾನುವಾರ ಅವರು ಕೂಡ ಇವತ್ತು ಬೆಳಗಿನ ಜಾವ ಅವರಿಗೆ ನಾವು ಒಂದು ರೀತಿ ತೊಂದರೆ ಕೊಟ್ಟಿದ್ದೀವಿ. ಇಲ್ಲಿ ಏಳುವರೆಗೆ ಬರೋದು ಬಹಳ ಕಷ್ಟ ಆಗುತ್ತೆ. ಆದರೂ ಕೂಡ ನಮ್ಮ ಕರೆಗೆ ಒಗ್ಗಟ್ಟು ಈ ಸಂದರ್ಭದಲ್ಲಿ ನಮ್ಮ ನಡುವೆ ಅವರು ತಪ್ಪುತ್ತಿದ್ದಾರೆ. ನಾನು ಅವರಿಗೆ ಆಹಾರವನ್ನೆಲ್ಲ ಇದು ಅವರಿಗೆ ಧನ್ಯವಾದವನ್ನು ತಪ್ಪುತ್ತಾ ನಮ್ಮ ಮಾತುಕತೆ ವಿರಾಮ ತೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.